ನಮಸ್ಕಾರ ತನುಜ 3ನೇ ತಾರೀಕು ರಿಲೀಸ್ ಆಗಿದೆ ಸೊ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಆಡಿಯನ್ಸ್ ಮಧ್ಯೆ ಕೂತು ಅವ್ರ ಲೈವ್ ರಿಯಾಕ್ಷನ್ನ ನೋಡಿ ತುಂಬ ಖುಷಿಯಾಯಿತು ನಿಮ್ಮ ಸಪೋರ್ಟ್ ತನುಜ ಟೀಮ್ ಮೇಲೆ ಹೀಗೆ ಇರಲಿ ಎಲ್ಲರೂ ಎಕ್ಸಾಮ್ಗಿಂತ ಮುಂಚೆ ಮೂವಿ ನೋಡಿ ಹಾಗೆ ನಿಮ್ಮ ಇಡೀ ಫ್ಯಾಮಿಲಿ ಜೊತೆ ಬಂದು ಮೂವಿ ನೋಡಿ ಯಾಕಂದರೆ ತುಂಬ ಇನ್ಸ್ಪೈರಿಂಗ್ ಆಗಿದೆ ನಿಮಗೂ ಏನಾದರೂ ಒಂದು ಪಾಯಿಂಟಲ್ಲಿ ಇನ್ಸ್ಪೈರ್ ಆಗೇ ಆಗುತ್ತೆ ಅನ್ನೋ ಭರವಸೆ ಇದೆ ಹಾಗಾಗಿ ಎಲ್ಲರೂ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟ ನೈಜ ಘಟನೆ ಹೌದು ಸಿನಿಮಾ ಮಾಡಿದ್ದಾರೆ ರಿಯಲ್ ಇದು ಸುತ್ತ ನೀವೊಬ್ಬರು ಮಾತ್ರ ಚೇಂಜ್ ಆಗಿದ್ರೆ ಆಲ್ಮೋಸ್ಟ್ ಬೇರೆಯವರೆಲ್ಲ ಯಡಿಯೂರಪ್ಪ ಸರ್ ಆಗಲಿ ಎಲ್ಲ ಬಂದಿದ್ದಾರೆ ನೀವು ಅವ್ರ ಪಾರ್ಟ್ ಮಾಡಬೇಕಾದ್ರೆ ನೀವು ಅವ್ರದ್ದು ಮುಂಚೆ ಎಲ್ಲ ಸ್ಟೋರಿ ಎಲ್ಲ ಓದ್ಕೊಂಡು ಬಂದು ಮಾಡಿದ್ರು ಇಲ್ಲ ಅದು ಗೊತ್ತಿತ್ತ ನಿಮಗೆ ಇನ್ಸಿಡೆಂಟ್ ಮುಂಚೆನೆ ಸೊ ಇನ್ಸಿಡೆಂಟ್ ಗೊತ್ತಿರಲಿಲ್ಲ ಬಟ್ ಸರ್ ಸ್ಕ್ರಿಪ್ಟ್ ಜೊತೆ ನನಗೆ ಅಪ್ರೋಚ್ ಮಾಡಿದಾಗ ಇಡೀ ಸ್ಟೋರಿನ ಕೇಳಿಕೊಂಡೆ ತುಂಬ ಕನೆಕ್ಟ್ ಆಯಿತು ಯಾಕಂದರೆ ನಾನು ಸ್ಟೂಡೆಂಟ್ ಆಗಿರೋದನ್ನ ಒಂದು ಪಾಯಿಂಟಲ್ಲಿ ಓಕೆ ಈ ಒಂದು ಪಾತ್ರಕ್ಕೆ ಜೀವ ತುಂಬಿಸೋಕೆ ಈಸಿ ಆಗುತ್ತೆ ಅನ್ನೋ ಒಂದು ಥಾಟ್ ಇತ್ತು ನನಗೆ ಅದು ಅವಕಾಶ ಸಿಕ್ಕಿಲ್ಲ ಇದುವರೆಗೂ ಯಾಕಂದರೆ ಅವ್ರು ಎಂ ಬಿ ಬಿ ಎಸ್ ಮಾಡ್ತಿದ್ದಾರೆ ಸೊ ಮೀಟ್ ಮಾಡೋಕ್ಕಾಗಿಲ್ಲ ಬಟ್ ಅವ್ರ ಮಮ್ಮಿ ಜೊತೆ ನಾನು ಕಾಂಟ್ಯಾಕ್ಟಲ್ಲಿದೆ ಅವ್ರ ಬಿಹೇವಿಯರ್ ಅದೆಲ್ಲ ನಾನು ಜಾಸ್ತಿ ಅವ್ರ ಹತ್ರ ಕೇಳ್ತಾ ಇದ್ದೆ ಬಟ್ ತನುಜ ಮೀಟ್ ಮಾಡಿಲ್ಲ ಅದೇ ನಂಗೊಂದು ಮೂವಿಗೆ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳ್ಬೋದು ಅದು ಲೈಕ್ ರಿಯಲ್ ತನುಜ ಯಾವ ಸ್ಕೂಲಲ್ಲಿ ಓದಿದ್ದಾರೆ ಯಾವುದು ಅವ್ರು ಕರಾಟೆಯಲ್ಲಿದ್ದರು ಸೊ ನಾನು ಕೂಡ ಕರಾಟೆ ಕಲಿಬೇಕಾಗಿತ್ತು ಅವರು ನವೋದಯ ಸ್ಕೂಲಲ್ಲಿ ಯಾವ ಬೆಂಚಲ್ಲಿ ಕೂತು ಓದಿದ್ರು ಮತ್ತು ಹಾಸ್ಟೆಲ್ ರೂಮ್ ಆಗಲಿ ಅಲ್ಲೇ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಮತ್ತು ತನುಜ ಯೂಸ್ ಮಾಡಿರೋಂಥ ಲ್ಯಾಂಪ್ ಆಗಿರಲಿ ಅದನ್ನೆಲ್ಲ ನಮ್ಮ ಹರೀಶ್ ಸರ್ ನೀಟಾಗಿ ಕಲೆಕ್ಟ್ ಎಲ್ಲ ಮಾಡ್ಕೊಂಡು ಅದೇ ಪ್ರಾಪರ್ಟೀಸ್ನ ಯೂಸ್ ಮಾಡಿದ್ದಾರೆ ಸೊ ಈ ರೀತಿ ಪ್ರಿಪ್ರೇಷನ್ ಇತ್ತು ಮೇಕಿಂಗಲ್ಲಿ ಹೌದು ಇವತ್ತು ಆಲ್ರೆಡಿ ಕರೆಂಟ್ ರನ್ನಿಂಗ್ ಇರೋ ಬೇರೆ ಲ್ಯಾಂಗ್ವೇಜು ನಮ್ಮ ಕನ್ನಡ ಎಲ್ಲ ಸುಮಾರು ಸಿನಿಮಾಗಳು ಇದ್ದಾವೆ ಸೊ ಈ ಸಿನಿಮಾನ ಪರ್ಟಿಕ್ಯುಲರ್ ಆಡಿಯನ್ಸ್ ಬಂದು ನೋಡಬೇಕು ಅಂದರೆ ಏನು ಹೇಳ್ತಾ ಇದ್ದೀವಿ ಅದೇ ಸರ್ ಈ ಮೂವಿಯಲ್ಲಿ ಒಂದು ಮೆಸೇಜ್ ಇದೆ ಅಂತ ಹೇಳ್ಬೋದು ಅದಾದಮೇಲೆ ಎಲ್ರಿಗೂ ಎಲ್ಲ ಸ್ಟೂಡೆಂಟ್ಗೂ ಒಂದು ಲೈಫಲ್ಲಿ ಒಂದು ಏಮ್ ಇರುತ್ತೆ ಏನಾದರೂ ಅಚೀವ್ ಮಾಡಬೇಕು ಬರೀ ಡಾಕ್ಟರ್ ಇಂಜಿನಿಯರ್ ಅಂತಲ್ಲ ಎಲ್ಲ ಫೀಲ್ಡ್ಸಲ್ಲಿ ಏನಾದರೂ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಹಾಗಾಗಿ ತನುಜ ಹೇಗೆ ಈ ಮೂವಿಯಲ್ಲಿ ಆ ಹಠ ಬಿಡದೆ ಅದನ್ನು ಸಾಧಿಸಿ ತೋರಿಸಿದ್ದಾರೆ ನಿಮಗೂ ನಿಮ್ಮ ಲೈಫಲ್ಲಿ ಏನಾದರೂ ಫೋಕಸ್ ಕಳ್ಕೊಂಡ್ರೆ ಏನಾದರೂ ಒಂದು ಮಾಡ್ಬೋದು ಅಂತ ಒಂದು ಇನ್ಸ್ಪೈರ್ ಆಗುತ್ತೆ ಹೌದು ತುಂಬ ಖುಷಿಯಾಗಿದೆ ಸೆಕೆಂಡ್ ಹಾಫ್ ಅಂತೂ ಎಲ್ಲರೂ ಶಿಲೆ ಹೊಡಿತಾ ಇದ್ರು ಫುಲ್ ಖುಷಿಯಾಗಿದ್ರು ಆ್ಯಂಡ್ ಕ್ಯೂರಿಯಾಸಿಟಿ ಅಂತೂ ಲಾಸ್ಟಲ್ಲಿ ತುಂಬ ಹೆಚ್ಚಿತ್ತು ಕೆಲವು ದೇ ಸ್ಟಾರ್ಟೆಡ್ ಕ್ರೈಯಿಂಗ್ ತುಂಬ ಅಳೋಕೆ ಸ್ಟಾರ್ಟ್ ಮಾಡಿದರು ಅವ್ರು ಓಕೆ ನಾವು ಸಾಧಿಸಿರೋಕೆ ಆಗದೇ ಇರೋದನ್ನ ತನುಜ ಮಾಡಿ ತೋರಿಸಿದ್ದಾರೆ ಅಂತ ಒಂದು ಖುಷಿನೂ ಇತ್ತು ಅವರಲ್ಲಿ ಸೊ ಹಾಗಾಗಿ ಶೋ ನೋಡಿ ಹೊರಗಡೆ ಬರ್ತಾ ಇದ್ದೀನಿ ಭಾಳ ಸಂತೋಷ ಆಗ್ತಾ ಇದೆ ನನ್ನನ್ನು ದೊಡ್ಡ ಪರದೆಯ ಮೇಲೆ ನೋಡಿ ನಾನು ಕೂಡ ಒಂದಷ್ಟು ಪುಳಕಿತನಾದೆ ಸಂತೋಷವನ್ನು ಪಟ್ಟೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾನು ನೋಡಬೇಕಿತ್ತು ನಾನು ಮೊನ್ನೆ ಈ ಚಿತ್ರವನ್ನು ಪ್ರೀಮಿಯರ್ ಶೋದಲ್ಲಿ ನೋಡಿದೆ ಆದರೆ ಇವತ್ತು ನಿಜವಾದ ಪ್ರೇಕ್ಷಕರ ಮಧ್ಯದಲ್ಲಿ ಕುಳಿತು ಈ ಚಿತ್ರವನ್ನು ನೋಡಿದಾಗ ಆಗುವಂತಹ ಅನುಭವ ಮತ್ತು ಆನಂದ ಇದೆರಡೂ ಕೂಡ ಸಂಪೂರ್ಣವಾಗಿ ಭಿನ್ನವಾದಂಥದ್ದು ನಾನು ಪ್ರೇಕ್ಷಕರು ಪ್ರತಿ ಕ್ಷಣದಲ್ಲೂ ಕೂಡ ಅವರದ್ದೇ ಆದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಾರೆ ನಾನು ಇಡೀ ಸಿನಿಮಾ ಮುಗಿಯೋ ಹೊತ್ತಿಗೆ ಅವರ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಆದರೆ ಸಿನಿಮಾ ಮುಗಿದರೂ ಕೂಡ ಯಾರೂ ಕೂಡ ಆಸನದಿಂದ ಎದ್ದಿರಲಿಲ್ಲ ಎಲ್ಲರ ಮುಖದಲ್ಲೂ ಕೂಡ ಎಲ್ಲರ ಕಣ್ಣಲ್ಲೂ ಒಂದಷ್ಟು ಹನಿ ಜಿನುಗುತ್ತಾ ಇತ್ತು ನನಗೂ ಕೂಡ ನಾನು ಈ ಸಿನಿಮಾವನ್ನು ಎರಡನೇ ಬಾರಿಗೆ ನೋಡಿದರೂ ಕೂಡ ನಾನು ಆ ಸಿನಿಮಾದಲ್ಲಿ ಸಂಪೂರ್ಣವಾಗಿ ತಲ್ಲೀನನಾಗಿದ್ದೆ ಕಥೆಯಲ್ಲಿ ಸಂಪೂರ್ಣವಾಗಿ ತಲ್ಲೀನನಾಗಿದ್ದೆ ಬಹುಶಃ ಇದು ಈ ಚಿತ್ರದ ಭಾಳ ದೊಡ್ಡ ಅಂಶ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಈ ಚಿತ್ರದಲ್ಲಿ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬೇಕಾದಂಥ ಸಾಕಷ್ಟು ಜೀವನ ಪಾಠ ಇದೆ ನಾನು ವಿಶೇಷವಾಗಿ ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಈ ಚಿತ್ರವನ್ನು ನೋಡಿ ಅಂತ ಹೇಳ್ತೀನಿ ನಮಗೆಲ್ಲರಿಗೂ ಕೂಡ ಸಿನಿಮಾ ಅಂತಂದರೆ ನಾವು ಮನರಂಜನೆ ಅಂತ ತಿಳ್ಕೊಂಡಿದ್ದೀವಿ ಸಿನಿಮಾದಲ್ಲಿ ಮನರಂಜನೆ ಇರಬೇಕು ಆದರೆ ಮನರಂಜನೆಯೊಂದೇ ಸಿನಿಮಾ ಆಗಬಾರ್ದು ಅದರಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮನರಂಜನೆ ನೀಡುವಂಥ ಅಂಶಗಳಿರಬೇಕು ಆದರೆ ಅದಕ್ಕಿಂತ ಮಿಗಿಲಾದಂತಹ ಜೀವನ ಪಾಠ ಆ ಚಿತ್ರದಲ್ಲಿ ಇದ್ದರೆ ಅದು ನಾವು 2 ಗಂಟೆ 2.5 ಗಂಟೆ ಸಿನಿಮಾ ನೋಡಿದ್ದು ಕೂಡ ಸಾರ್ಥಕ ಆಗುತ್ತೆ ಆ ರೀತಿಯಾದಂಥ ಒಂದು ಸಾರ್ಥಕ ಭಾವ
ತನುಜಾ ಚಿತ್ರವನ್ನು ನೋಡಿದರೆ ನಿಮಗೆ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಅದರಿಂದ ತಾವೆಲ್ಲರೂ ಕೂಡ ಶಾಲೆಯ ಪ್ರಾಧ್ಯಾಪಕರು, ಶಿಕ್ಷಕರು, ಕಾಲೇಜಿನ ಪ್ರಾಂಶುಪಾಲರನ್ನು ಒಳಗೊಂಡ ಹಾಗೆ ಇಡೀ ಬೋಧಕ ವರ್ಗ, ಪಾಲಕರು, ತಂದೆ ತಾಯಿಗಳು, ಮಕ್ಕಳು ಎಲ್ಲರೂ ಕೂಡ ನೋಡಬಹುದಾದಂಥ ಒಂದು ಚಿತ್ರ ಇದು. ನನಗೆ ಈ ಚಿತ್ರದ ವನ್ನು ವೀಕ್ಷಿಸಿದಂಥ ಒಬ್ಬ ಸ್ವಾಮೀಜಿಯವರು ಹೇಳಿದರು ನನಗೆ, ನಾನು ಸಾಮಾನ್ಯವಾಗಿ ಸ್ವಾಮಿಗಳಾಗಿ ನಾವು ಈ ಚಿತ್ರವನ್ನು ನೋಡೋದಿಲ್ಲ, ಚಿತ್ರಮಂದಿರಕ್ಕೂ ಕೂಡ ನಾವು ಹೋಗೋದಿಲ್ಲ, ಆದರೆ ಈ ಚಿತ್ರವನ್ನು ನೋಡಿದಾಗ ಇದೊಂದು ಪರಿಶುದ್ಧವಾದಂತಹ ಸದಭಿರುಚಿಯ ಚಿತ್ರ ಅಂತೇಳಿ ನಮಗನ್ನಿಸ್ತು. ನಮಗೂ ಕೂಡ ಈ ಚಿತ್ರವನ್ನು ನೋಡಿದ್ದಕ್ಕೆ ತುಂಬ ಖುಷಿಯಾಯಿತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಆ ಸ್ವಾಮೀಜಿಯವರು ವ್ಯಕ್ತಪಡಿಸಿದರು. ಅದು ಈ ಚಿತ್ರದ ಒಂದು ಹೆಗ್ಗಳಿಕೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಚಿತ್ರವನ್ನು ತಾವೆಲ್ಲರೂ ಕೂಡ ನೋಡೋದ್ರ ಮೂಲಕ ಇಡೀ ಚಿತ್ರತಂಡವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.